ಈಗ ಡೈರೆಕ್ಟಾಗಿ ಎಲ್ಲ ಅವ್ರ ಮಾತು ಶುರು ಮಾಡ್ಬಿಡ್ತೀವಿ. ಇದೇನು ಕಾಕತಾಳಿಯನೋ ಏನೋ ನನಗೆ ಗೊತ್ತಿಲ್ಲ. ನನ್ನ ಊರು, ನನ್ನ ತಾಯಿ ಊರು, ನನ್ನ ಬೆಳೆದೂರು, ಆ ಊರ ಹೆಸರು ಟಗರುಪುರ ಅಂತ. ಸೊ ನನ್ನ ಸ್ಕೂಲಲ್ಲಿ ನವೋದಯ ಸ್ಕೂಲ್, ಅಲ್ಲಿ ಎಲ್ಲರೂ ನನ್ನ ಟಗರು ಟಗರು ಅಂತ ಕರೀತಾ ಇದ್ರು. ಇಲ್ಲಿ ನೋಡಿದ್ರೆ ನನ್ನ ಟಗರು ಪಲ್ಯದಲ್ಲಿ ನಾಯಿ ಕಟ್ಟಿದಾಗಿ ಇಲ್ಲಿ ಓದಿದ್ದೀನಿ. ಸೊ ಏನು ಕಾಕತಾಳಿಯನೋ ಏನೋ ನನಗೆ ಗೊತ್ತಿಲ್ಲ. ಮತ್ತು ಇನ್ನೊಂದು, ನಾನು ಯಾವಾಗಲೂ ಇಂಡಸ್ಟ್ರಿ ಕೊಟ್ಟಿದ್ದು ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಬೇಕು ಅಂತಲೇ ಬಂದಿದ್ದು. ಸೊ ದಟ್ ನನಗೆ ಎಲ್ಲ ಥರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋ ಒಂದು ಆಸೆ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಈಗ ಇಕ್ಕಟ್ ಸಿನಿಮಾ ಅಥವಾ ಹನಿಮೂನ್ ಸೀರೀಸ್ ಇವುಗಳು ಕೊಟ್ಟಂಥ ಕಾನ್ಫಿಡೆನ್ಸ್ ಏನಂತಂದರೆ, ಓಕೆ 2 ಗಂಟೆಗಳ ಕಾಲ ನಾನು ಆಡಿಯನ್ಸ್ನ ಎಂಟರ್ಟೈನ್ ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟು, ಅಂತ ಬಡವ ಕಷ್ಟದಲ್ಲಿ ಒಂದು ದೊಡ್ಡ ರೀಚ್ ಕೊಟ್ಟು. ಮತ್ತು ಎಲ್ಲಿ ಆ ಪಾತ್ರಗಳನ್ನ ಮಾಡ್ತಾ ಇರಬೇಕಾದ್ರೆ ಎಲ್ಲಿ ಇದೇ ಥರದ ಪಾತ್ರಗಳಿಗೆ ಎಲ್ಲೋ ಸ್ಟೀರಿಯಂ ಟೈಪ್ ಆಗ್ಬಿಡ್ತೇನೆ ಅಲ್ಲೋ ಅನ್ನೋ ಭಯ ಇದ್ದಾಗ ಧನ ಯಾವಾಗಲೂ ಹೇಳ್ತಾ ಇದ್ದ, ಒಬ್ಬ ಆಕ್ಟರ್ಗೆ ಇಮೇಜ್ನ ಹೊಡೆದು ಕಟ್ಟೋದು ತುಂಬ ಈಸಿ. ನೀನು ತಲೆ ಕೆಡಿಸ್ಕೋಬೇಡ, ನೀವು ಯಾವ ಥರ ಪಾತ್ರಗಳು ಬರ್ತಾ ಇರ್ತಾವಲ್ಲ ಸುಮ್ಮನೆ ಮಾಡ್ತಾ ಹೋಗು. ಆಲ್ ಇಟ್ ಟೇಕ್ಸ್ ಇಸ್ ಒನ್ ಫಿಲ್ಮ್, ಒನ್ ಸ್ಕ್ರಿಪ್ಟ್ ಅಂತ ಹೇಳ್ತಾ ಇದ್ದ. ಸೊ ಈ ಸಿನಿಮಾ, ಈ ಟಗರು ಪಲ್ಯ ಸಿನಿಮಾದ ಭಾಗ ಆಗಿರೋದು ನನಗೆ ಅಷ್ಟು ತುಂಬ ಖುಷಿ ಇದೆ. ಯಾಕಂದರೆ ಯಾವಾಗಲೂ ಯಾವ ಕಾಲಘಟ್ಟದಲ್ಲಿ ಯಾವ ಕಥೆಯನ್ನು ಹೇಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಹುಶಃ ಈ ಕಾಲಘಟ್ಟಕ್ಕೆ ಈ ಕಥೆ ಪ್ರಸಕ್ತ ವಿದ್ಯಮಾನಗಳನ್ನ ನೋಡಿದಾಗ ತುಂಬ ರೆಲೆವೆಂಟ್ ಆಗಿದೆ ಕತೆ ಅಂತ ನನಗೆ ಅನಿಸುತ್ತೆ. ಉಮೇಶ್ ಅವರು ತುಂಬ ಚೆನ್ನಾಗಿ ಕತೆ ಬರೆದಿದ್ದಾರೆ. ಒಂದು ಹಳ್ಳಿಯಲ್ಲಿ ನಡೆಯುವ ಆಚರಣೆ, ಆಚರಣೆ ಅಂದರೆ ನಂಬಿಕೆಗಳಿರುತ್ತೆ, ಆ ನಂಬಿಕೆಗಳ ಸುತ್ತ ನಡೆಯುವಂಥ ಒಂದು ಕತೆ ಟಗರು ಪಲ್ಯ. ಈ ಚಿತ್ರಕ್ಕೆ ಒಂದು ದೊಡ್ಡ ಮೆರುಗು ಅಂತಂದರೆ ಅಮೃತ ಅವ್ರು ಆಕ್ಟ್ ಮಾಡ್ತಾ ಇರೋದು, ನಮ್ಮ ಪ್ರೇಮ್ ಸರ್ ಮಗಳು. ಸೊ ಇದು ನಮ್ಮ ತಂಡದ ಮೇಲೆ ಒಂದು ಜವಾಬ್ದಾರಿ ಕೂಡ ಹೌದು. ಮತ್ತು ಹಾಗೆ ಇದು ಒಂದು ಒಳ್ಳೆ ಸ್ಕ್ರಿಪ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಮೊದಲನೇ ಸಿನಿಮಾ ಹಾಗೆ. ಮತ್ತೆ ಈ ಬಡವರ ಸ್ಕೂಲ್ ಸಿನಿಮಾದಿಂದಲೂ ಅದೇನೋ ಗೊತ್ತಿಲ್ಲ, ರಂಗಣ್ಣ ರಘುಸರು ತಾರಮ್ಮ ಒಂಥರ ನಮಗೆ ಒಂಥರ ದೊಡ್ಡ ಶಕ್ತಿ, ಒಂಥರ ಎಲ್ಲಾನು ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದ. ನಾವು ಈ ಬಡವರ ಸ್ಕೂಲ್ ಪ್ರೆಸ್ ಮೀಟ್ನಲ್ಲಿ ಹೇಳ್ತಾ ಇರ್ಲಿ, ನಮ್ಮ ಆ್ಯಕ್ಚುಲಿ ನಮ್ಮ ಹೀರೋ ಹೀರೋಯಿನ್ ರಂಗಣ್ಣ ರಘುಸರು ತಾರಮ್ಮ ಅಂತ. ಸೊ ಈ ಸಿನಿಮಾದಲ್ಲೂ ಹಾಗೆ ಒಂದು ಅಂದರೆ ಇಡೀ ಸಿನಿಮಾನ ಹೆಗಲ ಮೇಲೆ ತಗೊಂಡು ಹೋಗುವಂತಹ ಪಾತ್ರಗಳು ರಘುಸರ್ ಇಲ್ಲ, ಈ ತಾರಮ್ಮ ಇದ್ದಾರೆ. ಮತ್ತೆ ಇನ್ನು ಡಾಲಿ ಪಿಕ್ಚರ್ಸ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಂದೇ ಸಂಸ್ಥೆ. ಅಂದರೆ ಮುಂದಿನ ಯೋಜನೆಗಳು ಅದನ್ನೆಲ್ಲ ಧನಂಜಯನೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.